2014 देश गमन सेळेदिद्द कोप्पळ जिले गंगावती तालूकिन मरकुंबी ग्राम दलितर गुडिसलिके सवर्णय्यरु बेंकि हच्चि दलितर मेले दौर्जन्य एसगिद्द घटनेयल्लि आरोपिगळागिरुव 101 अपराधिगळ पैकि 98 अपराधिगळिगे कोर्ट जीवावधि शिक्षे विधिसिदे। प्रकरणद 98 आरोपिगळिगे प्रधान जिल्ला मत्तु सत्र न्यायालय गुरुवार जीवावधि शिक्षे विधिसिदे। एससी मत्तु एसटी समुदायक्के सेरिद मूवरु आरोपिगळिगे 5 वर्षगळ जैलु ಶಿಕ್ಷೆಯನ್ನು ವಿಧಿಸಲಾಗಿದೆ। 98 ಆರೋಪಿಗಳಿಗೆ ಏಕಕಾಲಕ್ಕೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿರೋದ್ರಿಂದ ಈ ತೀರ್ಪು ಅಪರೂಪದ ಪ್ರಕರಣ। ಹಲವು ಸಂತ್ರಸ್ತರ ಕುಟುಂಬದ ಸದಸ್ಯರು ಕಳೆದ 10 ವರ್ಷಗಳಿಂದ ಈ ತೀರ್ಪಿಗಾಗಿ ಕಾಯ್ತಾ ಇದ್ದರು। ಸೋಮವಾರ ಒಟ್ಟು 101 ಆರೋಪಿಗಳನ್ನು ಬಂಧಿಸಲಾಗಿತ್ತು। ತೀರ್ಪನ್ನ ಅಕ್ಟೋಬರ್ 24 ಕ್ಕೆ ಕಾಯ್ದಿರಿಸಲಾಗಿತ್ತು। 117 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು। 101 ಮಂದಿಗೆ ಶಿಕ್ಷೆ ವಿಧಿಸಲಾಗಿತ್ತು। 16 ಆರೋಪಿಗಳು ಮೃತಪಟ್ಟಿದ್ದಾರೆ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಿಳಿಸಿದ್ದಾರೆ। ಇನ್ನುಳಿದಂತೆ 3 ಅಪರಾಧಿಗಳು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ್ರಿಂದ ಅವರಿಗೆ ಅಟ್ರಾಸಿಟಿ ಕಾಯ್ದೆ ಅನ್ವಯ ಆಗಿಲ್ಲ। ಹೀಗಾಗಿ ಅವರಿಗೆ ಕೊಲೆ, ಯತ್ನ, ದೊಂಬಿ ಸೇರಿದಂತೆ ಇನ್ನಿತರ ಸೆಕ್ಷನ್ ನಲ್ಲಿ 5 ವರ್ಷ ಶಿಕ್ಷೆ ವಿಧಿಸಲಾಗಿದೆ। ಮರಕುಂಬಿ ಗ್ರಾಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿದೆ। 2014 ರ ಆಗಸ್ಟ್ 28 ರಂದು ಗಂಗಾವತಿಯ ಸಿನಿಮಾ ಟಾಕೀಸ್ ಒಂದರಲ್ಲಿ ಪವರ್ ಸಿನಿಮಾ ನೋಡೋಕೆ ಹೋಗಿದ್ದ ಮರಕುಂಬಿ ದಲಿತ ಯುವಕರಿಗೂ ಮತ್ತು ಸವರ್ಣಿಯರಿಗೂ ನಡುವೆ ಗಲಾಟೆ ಆಗಿತ್ತು। ಅದರ ಬೆನ್ನಲ್ಲೇ ಸವರ್ಣಿಯರು ದಲಿತರ ಕೇರಿಗೆ ನುಗ್ಗಿ ದಲಿತರ ಮನೆಗಳಿಗೆ ಬೆಂಕಿ ಹಚ್ಚಿದ ಹೇಯ ಘಟನೆ ನಡೆದಿತ್ತು। ದಲಿತ ಮಹಿಳೆಯರ ಮೇಲೆ ಹಲ್ಲೆ ನಡೆಸಲಾಗಿತ್ತು। ಇಟ್ಟಿಗೆ, ಕಲ್ಲು ಮತ್ತು ಬಡಿಗೆಗಳಿಂದ ಮನಬಂದಂತೆ ಥಳಿಸಿದ್ರು। ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಹಲ್ಲೆ ನಡೆಸಿದವರನ್ನ ಬಂಧಿಸಿರಲಿಲ್ಲ। ಈ ಪ್ರಕರಣದಲ್ಲಿ ನಂತರ 117 ಆರೋಪಿಗಳ ಮೇಲೆ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯ ಅಡಿ ಪ್ರಕರಣ ದಾಖಲಾಗಿತ್ತು। ನ್ಯಾಯಾಲಯದ ಮೆಟ್ಟಿಲು ಹತ್ತಿದ ಈ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದ ದೊಡ್ಡ ವೀರೇಶಪ್ಪ ಅನ್ನೋ ದಲಿತ ಕಾರ್ಯಕರ್ತ ಕೊಪ್ಪಳದ ರೈಲು ಹಳಿಗಳ ಪಕ್ಕ ಶವವಾಗಿ ಪತ್ತೆಯಾಗಿದ್ರು। ಮರಕುಂಬಿ ಗ್ರಾಮದಲ್ಲಿ ಈ ಬಗ್ಗೆಯ ದಲಿತ ದೌರ್ಜನ್ಯ ಇದೇ ಮೊದಲೇನೂ ಆಗಿರಲಿಲ್ಲ। ಮರಕುಂಬಿ ಗ್ರಾಮದ ಸುಮಾರು 60 ಕುಟುಂಬದ ಸದಸ್ಯರು ಈ ಊರಿನಲ್ಲಿರುವ ಕ್ಷೌರದ ಅಂಗಡಿಗಳಲ್ಲಿ ಕ್ಷೌರ ಮಾಡಿಸಿಕೊಳ್ಳೋಕೆ ಆ ಊರಿನ ಸವರ್ಣೀಯ ಜಮೀನ್ದಾರರು ಬಿಡೋದಿಲ್ಲ। ದಲಿತರು ಹೋಟೆಲ್ಗಳಿಗೆ ಹೋಗೋಕೆ ಬಿಡೋದಿಲ್ಲ ಅನ್ನೋ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸವರ್ಣೀಯರು ಸಾಮಾಜಿಕ ಬಹಿಷ್ಕಾರ ಹಾಕಿದ್ರು। ಅಂಗಡಿಯಲ್ಲಿ ದಿನಸಿ ಸಾಮಾನು ಕೊಳ್ಳೋಕಾಗದೆ ಶಾಲೆ ಹೋಗುವ ದಲಿತ ಮಕ್ಕಳಿಗೆ ಆಟೋದಲ್ಲೂ ಪ್ರಯಾಣ ಮಾಡೋದಕ್ಕೆ ಅಡ್ಡಿ ಮಾಡಲಾಗಿತ್ತು। ಈ ಕುರಿತು ಸಿಪಿಎಂ ಮತ್ತು ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ಹಲವಾರು ಬಾರಿ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಲಾಗಿತ್ತು। ಮರಕುಂಬಿಯಿಂದ ಗಂಗಾವತಿ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಕ್ರಮ ಕೈಗೊಳ್ಳೋಕೆ ಒತ್ತಾಯ ಮಾಡಲಾಗಿತ್ತು। ಆದರೆ ಆ ಸಂದರ್ಭದಲ್ಲಿ ತಾಲೂಕು ಅಧಿಕಾರಿಗಳು ದಲಿತರಿಗೆ ನ್ಯಾಯ ಕೊಡಿಸೋ ಬದಲಿಗೆ ಆ ಊರಿನಲ್ಲಿದ್ದ ಕ್ಷೌರದ ಅಂಗಡಿ ಮತ್ತು ದಲಿತರಿಗೆ ಟೀ ತಿಂಡಿ ನೀಡೋಕೆ ನಿರಾಕರಿಸಿದ್ದ ಗಂಗಾಧರ ಸ್ವಾಮಿ ಅನ್ನೋರ ಹೋಟೆಲ್ಗಳನ್ನು ತೆರವುಗೊಳಿಸಿ ಸಮಸ್ಯೆ ಪರಿಹಾರ ಆಗಿದೆ ಅಂತ ಘೋಷಿಸಿದ್ರು। ಇದರಿಂದ ಅಧಿಕಾರಿಗಳೇ ಸಾಮಾಜಿಕ ಬಹಿಷ್ಕಾರಕ್ಕೆ ಕುಮ್ಮಕ್ಕು ನೀಡಿದಂತಾಗಿತ್ತು। ಜುಲೈ 23 2014 ರಂದು ಗಂಗಾವತಿಯಿಂದ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಗೆ ಕಾಲ್ನಡಿಗೆ ಜಾಥಾ ನಡೆಸಲಾಗಿತ್ತು। ಮರಕುಂಬಿ ಮಾತ್ರವಲ್ಲದೆ ಸುತ್ತಲಿನ ಹಳ್ಳಿಗಳ ಜನರು ಇದರಲ್ಲಿ ಭಾಗಿಯಾಗಿದ್ರು। ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುರುವಾರದ ತೀರ್ಪಿನಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಅಪರಾಧಿಯೊಬ್ಬರು ಶುಕ್ರವಾರ ಬೆಳಗ್ಗೆ ಮೃತಪಟ್ಟಿದ್ದಾರೆ। ಗುರುವಾರ ನ್ಯಾಯಾಲಯ 98 ಮಂದಿಗೆ ಜೀವಾವಧಿ ಶಿಕ್ಷೆ ಮತ್ತು 5000 ರೂಪಾಯಿ ದಂಡ ವಿಧಿಸಿತ್ತು ಮತ್ತು ಇನ್ನು 3 ಅಪರಾಧಿಗಳು ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರಿಂದ 3ವರಿಗೆ 5 ವರ್ಷ ಜೈಲು ಶಿಕ್ಷೆ, 2000 ರೂಪಾಯಿ ದಂಡ ವಿಧಿಸಿತ್ತು. ಈ 3ರಲ್ಲಿ ಒಬ್ಬ ರಾಮಣ್ಣ ಬೋಬಿ ಇವತ್ತು ಬೆಳಗ್ಗೆ ಮೃತಪಟ್ಟಿದ್ದಾರೆ. ಅಸ್ವಸ್ಥಗೊಂಡಿದ್ದ ರಾಮಣ್ಣ ಅವರನ್ನ ಗುರುವಾರ ರಾತ್ರಿನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ನೇರವಾಗಿ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಮಣ್ಣ ಅವರು ಇವತ್ತು ಬೆಳಗ್ಗೆ ಮೃತಪಟ್ಟಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.